ಇಲ್ಲೊಂದು ಸುತ್ತು ಅಂದ್ರೆ ಸರ್ಕ್ಯೂಟ್ ಇದೆ, ಬ್ಯಾಟ್ರಿ ಬಲ್ಬ್ ಇದ್ದು ನಡುವೆ ತೆರವಾಗಿದೆ. ಈ ತೆರವಾದ ಜಾಗದಲ್ಲಿ ಲೋಹ ಇಟ್ಟರೆ ಬಲ್ಬ್ ಉರಿಯುತ್ತೆ, ಅದೇ ಗಾಜಿನಿಟ್ಟರೆ ಬೆಳಕು ಬರೋದಿಲ್ಲ. ಯಾಕಂದ್ರೆ ಲೋಹವು ವಿದ್ಯುತ್ನ ಬಿಡುವಕ ಅಂದ್ರೆ ಕಂಡಕ್ಟರ್ ಆಗಿದೆ, ಗಾಜು ತಡೆಯುಕವಾಗಿದೆ. ಆದರೆ ನಾನಿಲ್ಲಿ ಸಿಲಿಕಾನ್ ಹಾಳೆ ಬಳಸಿದ್ರೆ ಏನಾಗುತ್ತೆ? ಬಲ್ಬ್ ಉರಿಯೋದಿಲ್ಲ. ಹಾಗಿದ್ರೆ ಸಿಲಿಕಾನ್ ಒಂದು ತಡೆಯುಕ ಅಂದ್ರೆ ಇನ್ಸುಲೇಟರ್ ಆಗಿರಬಹುದಾ? ಅದನ್ನ ಬಿಸಿ ಮಾಡಿ ನೋಡೋಣ. ಧನ್ಯವಾದ. ಬೆಳಕು ಬಂತ್ ನೋಡಿ. ಕೋಣೆಯ ತಾಪಮಾನದಲ್ಲಿ ಸಿಲಿಕಾನ್ ತಡೆಯುಕವಾಗಿರುತ್ತೆ, ಆದರೆ ಬಿಸಿಯಾದಾಗ ವಿದ್ಯುತ್ ಹರಿಯಲು ಬಿಡುತ್ತೆ. ಇದೇ ಅರೆ ಬಿಡುವುಕ, ಪರಿಸರಕ್ಕೆ ತಕ್ಕಂತೆ ಬಿಡುವುಕ ಇಲ್ಲ ತಡೆಯುಕವಾಗುತ್ತೆ. ಅರೆ ಬಿಡುವುಕಗಳ ಈ ವಿಶೇಷ ಗುಣದಿಂದಾಗಿ ಅವು ವಿದ್ಯುತ್ ಉಪಕರಣಗಳಿಗೆ ಹೇಳಿ ಮಾಡಿಸಿದಂತಿವೆ. ಚಿಕ್ಕ ಅರೆ ಬಿಡುವುಕಗಳಿರೋ ಸ್ವಿಚ್ಗಳ ಸರ್ಕ್ಯೂಟ್ಗೆ ಟ್ರಾನ್ಸಿಸ್ಟರ್ ಅಂತಾರೆ. ಕಂಪ್ಯೂಟರ್ ಚಿಪ್ಗೆ ಅದೇ ಮೆದುಳಿದ್ದಂತೆ, ಲೆಕ್ಕ ಮತ್ತೆ ಬೇರೆ ಕೆಲಸಗಳನ್ನ ಅವು ಮಾಡುತ್ತೆ. ಅರೆ ಬಿಡುವುಕಗಳಿಂದಾಗಿ ವಿದ್ಯುತ್ ಉಪಕರಣಗಳು ಚಿಕ್ಕದಾಗಿ, ವೇಗವಾಗಿ ಮತ್ತು ಹೆಚ್ಚು ಬಾಳಿಕೆ ಬರ್ತಿವೆ. ಆದರೆ ಈ ಅರೆ ಬಿಡುವುಕಗಳು ಒಮ್ಮೆ ಬಿಡುವುಕವಾಗಿ ಮತ್ತೊಮ್ಮೆ ತಡೆಯುಕವಾಗಿ ನಡೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ ನೋಡೋಣ. ಒಂದು ಅಣುವಿನಲ್ಲಿ ಎಲೆಕ್ಟ್ರಾನ್ಗಳು ಶಕ್ತಿಯ ಸುತ್ತುಗಳಲ್ಲಿ ಸುತ್ತುತ್ತಾ ಇರ್ತವೆ. ಒಂದಕ್ಕಿಂತ ಹೆಚ್ಚು ಅಣುಗಳು ಬೆರೆತಾಗ ಅವು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತವೆ. ಅಣುಗಳು ಈಗ ಒಡನಾಡ್ತಿರೋದ್ರಿಂದ ಶಕ್ತಿಯ ಸುತ್ತುಗಳು ಆಚೀಚೆ ಹೋಗ್ತವೆ. ಗಟ್ಟಿ ವಸ್ತುವಿನಲ್ಲಿ ಕೋಟಿಗಟ್ಟಲೆ ಅಣುಗಳು ಒಂದರೊಡನೆ ಇನ್ನೊಂದು ಒಡನಾಡ್ತವೆ. ಅವುಗಳ ಶಕ್ತಿಯ ಸುತ್ತುಗಳು ಶಕ್ತಿಯ ಹಂತಗಳಾಗಿ ಕಾಣಿಸ್ಕೊಳ್ತವೆ. ಒಂದು ವಸ್ತು ಬಿಡುವುಕವಾಗಲು ಎಲೆಕ್ಟ್ರಾನ್ಗಳು ಕಡಿಮೆ ಶಕ್ತಿಯ ಮಟ್ಟದಿಂದ ಹೆಚ್ಚಿನದಕ್ಕೆ ಜಿಗಿಯುವ ಹಾಗಿರಬೇಕು. ಈ ಶಕ್ತಿ ಹಂತಗಳ ನಡುವಿನ ಅಂತರ ಮತ್ತೆ ಎಲೆಕ್ಟ್ರಾನ್ಗಳಿಂದ ಅವು ಹೇಗೆ ತುಂಬಿರುತ್ತವೆ ಅನ್ನೋದ್ರಿಂದ ಒಂದು ವಸ್ತು ಬಿಡುವುಕ, ತಡೆಯುಕ ಇಲ್ಲವೇ ಅರೆಬಿಡುವುಕ ಆಗುತ್ತೆ. ಕಡಿಮೆ ಶಕ್ತಿ ಹಂತ ಮತ್ತು ಹೆಚ್ಚು ಶಕ್ತಿ ಹಂತಗಳ ನಡುವೆ ತುಂಬಾ ಅಂತರ ಇದ್ರೆ ಎಲೆಕ್ಟ್ರಾನ್ಗಳಿಗೆ ಹೆಚ್ಚು ಶಕ್ತಿಯ ಹಂತಕ್ಕೆ ಜಿಗಿಯೋದು ತೊಡಕಾಗಿ ವಿದ್ಯುತ್ ಹರಿಯೋದಿಲ್ಲ. ಉದಾಹರಣೆಗೆ ಈ ಗಾಜು. ಲೋಹಗಳಲ್ಲಿ ಶಕ್ತಿ ಹಂತಗಳ ನಡುವೆ ಅಂತರ ಇರೋದಿಲ್ಲ. ಎಲೆಕ್ಟ್ರಾನ್ಗಳು ಯಾವುದೇ ತೊಡಕಿಲ್ಲದೆ ಹೆಚ್ಚು ಶಕ್ತಿ ಹಂತಕ್ಕೆ ಹೋಗಬಹುದು, ವಿದ್ಯುತ್ ಹರಿಯಬಲ್ಲದು. ಅರೆಬಿಡುವುಕಗಳಲ್ಲಿ ಶಕ್ತಿ ಹಂತಗಳ ನಡುವಿನ ಅಂತರ ಕಡಿಮೆಯೂ ಇರದೆ ಹೆಚ್ಚು ಇರದೆ ನಡುಮಟ್ಟದಲ್ಲಿರುತ್ತೆ. ಹಾಗಾದ್ರೆ ಈ ಗಾಜಿನ ಮೂಲಕ ವಿದ್ಯುತ್ ಹರಿಸಲು ನಾನು ಇದನ್ನು ಬಿಸಿ ಮಾಡಿ ಎಲೆಕ್ಟ್ರಾನ್ಗಳು ಹೆಚ್ಚು ಶಕ್ತಿ ಹಂತಕ್ಕೆ ಜಿಗಿಯುವಂತೆ ಮಾಡಬಹುದಲ್ವಾ? ಆದರೆ ಅಷ್ಟೊಂದು ಬಿಸಿಗೆ ಗಾಜು ಬಿಡುವುಕವಾಗುವ ಮೊದಲೇ ಕರಗಬಹುದು, ಇಲ್ಲ ಒಡೆಯಬಹುದು. ಹೆಚ್ಚಿನ ತಡೆಯುಕಗಳಲ್ಲಿ ಹೀಗೆ ಆಗುತ್ತೆ. ಅವನ್ನು ಬಿಡುವುಕಗಳಾಗಿಸಲು ಬೇಕಾಗೋ ಶಕ್ತಿಯ ಮಟ್ಟ ತುಂಬ ಹೆಚ್ಚಾಗಿರುತ್ತೆ. ಆದರೆ ಅರೆಬಿಡುವುಕದಲ್ಲಿ ಶಕ್ತಿ ಹಂತಗಳ ನಡುವಿನ ಅಂತರ ಕಡಿಮೆ ಇರೋದ್ರಿಂದ ಎಲೆಕ್ಟ್ರಾನ್ಗಳು ಮೇಲಕ್ಕೆ ಜಿಗಿದು ವಿದ್ಯುತ್ ಹರಿಯುತ್ತೆ. ಎಷ್ಟು ಎಲೆಕ್ಟ್ರಾನ್ಗಳು ಹೆಚ್ಚು ಶಕ್ತಿ ಹಂತಕ್ಕೆ ಜಿಗಿದು ಎಷ್ಟು ವಿದ್ಯುತ್ ಹರಿಯುತ್ತೆ ಅನ್ನೋದು ನಾವು ಎಷ್ಟು ಬಿಸಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಅರೆಬಿಡುವುಕದಲ್ಲಿ ವಿದ್ಯುತ್ ಹರಿಸಲು ಬಿಸಿ ಮಾಡೋದು ಒಂದೇ ದಾರಿಯಲ್ಲ. ನಾವು ಬೆಳಕು, ವಿದ್ಯುತ್ ಬಳಸಬಹುದು. ಕಂಪ್ಯೂಟರ್ ಆದರೆ ವಿದ್ಯುತ್ನ ಹರಹನ್ನು ಬಳಸಬಹುದು. ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳು ಅಂತ ಕರೆಯಲಾಗುವ ಅರೆ ಬಿಡುವುಕಗಳಿರುತ್ತೆ. ಅವು ಬಿಡುವುಕ ಮತ್ತು ತಡೆಯುಕಗಳಾಗಿ ಅದಲು ಬದಲು ಆಗ್ತಾ ಇರುತ್ತೆ. ಕಂಪ್ಯೂಟರ್ಗಳು ವಿದ್ಯುತ್ ಹರಹನ್ನು ಬಳಸುತ್ತೆ, ಯಾಕಂದ್ರೆ ಬಿಸಿ ಮಾಡಕ್ಕೆ ತುಂಬಾ ಹೊತ್ತು ಮತ್ತು ಶಕ್ತಿ ಬೇಕಾಗುತ್ತೆ. ಈ ಹಾಳೆಯ ಮೇಲೆ ಟ್ರಾನ್ಸಿಸ್ಟರ್ಗಳ ಸುತ್ತನ್ನು ಅಚ್ಚೊತ್ತುವ ಮೂಲಕ ಇದನ್ನು ಕಂಪ್ಯೂಟರ್ ಚಿಪ್ ಆಗಿ ಮಾಡಬಹುದು. ಇದಕ್ಕೆ ಫೋಟೋಲಿಥೋಗ್ರಫಿ ಅಂದರೆ ಬೆಳಕಚ್ಚು ಅಂತಾರೆ. ಈ ಕೋಣೆಯಲ್ಲಿ ಬೆಳಕಿಗೆ ಸುಲಭವಾಗಿ ಮಾರ್ಪಡುವ ವಸ್ತುವನ್ನು ಹಾಳೆಗೆ ಹೊದಿಸಿ ಅದರ ಮೇಲೆ ಫೋಟೋ ಮಾಸ್ಕ್ ಮೂಲಕ ಬೆಳಕನ್ನು ಹಾಯಿಸಲಾಗುತ್ತೆ. ಆಮೇಲೆ ಫೋಟೋಗ್ರಫಿಯಲ್ಲಿ ಹೇಗೆ ಫಿಲ್ಮ್ನಿಂದ ಫೋಟೋ ಮಾಡ್ತಾರೋ ಹಾಗೆಯೇ ಹಾಳೆಯ ಮೇಲೆ ವಿದ್ಯುತ್ ಸುತ್ತು ಅಂದರೆ ಸರ್ಕಿಟ್ ಮೂಡುತ್ತೆ. ಒಂದೊಂದೇ ಬಿಡಿಭಾಗಗಳಿಂದ ಸುತ್ತುಗಳನ್ನು ಮಾಡುವುದಕ್ಕಿಂತ ಒಮ್ಮೆಗೆ ಟ್ರಾನ್ಸಿಸ್ಟರ್ಗಳನ್ನು ಅಚ್ಚೊತ್ತಿದ್ರೆ ಸುತ್ತುಗಳು ಸಣ್ಣದಾಗಿ ಅಗ್ಗವಾಗಿರುತ್ತೆ. ತರ್ಕ ಮತ್ತೆ ನೆನಪುದಾಣದ ಭಾಗಗಳು ಹಾಗೂ ಕಂಪ್ಯೂಟರ್ಗಳ ನಡುವಿನ ಮಾತುಕತೆಗೆ ಬೇಕಾಗುವ ಭಾಗಗಳನ್ನೆಲ್ಲ ಟ್ರಾನ್ಸಿಸ್ಟರ್ಗಳನ್ನು ಬಳಸಿಯೇ ಮಾಡ್ತಾರೆ. ಅರೆಬಿಡುವಕಗಳ ವಿಷಯಕ್ಕೆ ಬಂದ್ರೆ ನೀವು ಯಾವ ಸಲಕರಣೆಗೆ ಬೇಕಾದರೂ ಅಗ್ಗವಾಗಿ ಟ್ರಾನ್ಸಿಸ್ಟರ್ಗಳನ್ನು ಸೇರಿಸಬಹುದು. ಸ್ಪೇಸ್ ಶಿಪ್, ಸರ್ವರ್ನಿಂದ ಹಿಡಿದು ನಿಮ್ಮ ಟೋಸ್ಟರ್ವರೆಗೂ. ಅರೆಬಿಡುವಕಗಳಿಂದಾಗಿ ತಂತ್ರಜ್ಞಾನ ತುಂಬ ಮುಂದುವರೆದು ಇಂಟರ್ನೆಟ್, ಕಂಪ್ಯೂಟರ್, ಮೊಬೈಲ್ ಫೋನ್ ಎಲ್ಲ ಉಂಟಾಗಿದೆ. ಅರೆಬಿಡುವಕ ಇಲ್ಲದಿದ್ದರೆ ಅರಿವೇ ಇಲ್ಲ ಅನ್ನುವಂತಾಗಿದೆ. ತಂತ್ರಜ್ಞಾನದ ಇಂಥ ಹಲವು ಕುತೂಹಲದ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.